ನಮಸ್ಕಾರಗಳು, ನಾನು ಬಸವರಾಜ್ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿನ ಜೀವನ ಪ್ರತಿಯೊಬ್ಬರ ಕನಸು. ಅದನ್ನು ಸಾಕಾರಗೊಳಿಸಲು ಒಂದು ಉತ್ತಮ ಉದ್ಯೋಗವನ್ನು ಆಯ್ಕೆ ಮಾಡುವುದು ಮತ್ತು ಸೇರಿಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲೂ ಸರ್ಕಾರಿ ಉದ್ಯೋಗ ಒಂದು ಉತ್ತಮವಾದ ಆಯ್ಕೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಹೆಚ್ಚಾಗುತ್ತಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತಮ ತಯಾರಿ ಮಾಡುವುದು ಅತ್ಯಗತ್ಯ. ಇದರ ಮೊದಲನೇ ಹೆಜ್ಜೆ ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷೆ. ಜವಾಹರ್ ವಿದ್ಯಾಲಯಗಳ ಬಗ್ಗೆ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕು. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಹೇಳ್ಕೊಡುವನಿದ್ದೇನೆ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಅಂತ ಹೇಳ್ತಾ ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಜವಾಹರ ನವೋದಯ ವಿದ್ಯಾಲಯಗಳ ಭಾರತದ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಲಾಗುತ್ತಿರುವ ಒಂದು ಉಚಿತ ವಸತಿ ಶಾಲೆಗಳಂತಲೇ ಹೇಳ್ಬೋದು. ಗ್ರಾಮೀಣ ಪ್ರದೇಶದಲ್ಲಿಯ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಊಟ ಮತ್ತು ವಸತಿಯನ್ನು ಒದಗಿಸಿಕೊಡ್ತಕ್ಕಂಥ ಈ ಶಾಲೆಗಳು ಭಾರತದಲ್ಲಿ ಇವೆ. 1985 ಅಂದಿನ ಮಾನವ ಸಂಪನ್ಮೂಲ ಮಂತ್ರಿಯಾಗಿದ್ದ ಪಿ.ವಿ. ನರಸಿಂಹರಾವ್ ಅವರಿಂದ ಶುರುವಾದ ಈ ಶಾಲೆಗಳು ಮುಖ್ಯ ಗುರಿ ಭಾರತದ ಗ್ರಾಮೀಣ ಭಾಗದಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡುವುದು. ಶುರುವಾದಾಗ ಬರೀ ನವೋದಯ ವಿದ್ಯಾಲಯಗಳಾಗಿದ್ದ ಈ ಶಾಲೆಗಳು ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಾಬ್ದಿಯ ವರ್ಷದಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳೆಂದು ಮತ್ತೊಮ್ಮೆ ಅವುಗಳಿಗೆ ನಾಮಕರಣವನ್ನು ಮಾಡಲಾಯಿತು. ಈಗ ಹೆಚ್ಚು ಕಡಿಮೆ ಭಾರತದಲ್ಲಿ 560 ಹೆಚ್ಚು ಶಾಲೆಗಳು ನಮ್ಮ ಭಾರತದಲ್ಲಿವೆ, ಪ್ರತಿಯೊಂದು ರಾಜ್ಯದಲ್ಲಿವೆ. ಈ ವಿದ್ಯಾಲಯಗಳು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಒಂದು ರಾಷ್ಟ್ರವ್ಯಾಪ್ತಿ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ, ಊಟ ಮತ್ತು ವಸತಿಯನ್ನು ಕೊಡ್ತವೆ. ಅಖಿಲ ಭಾರತ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಭಾರತದಲ್ಲಿನ ಪ್ರತಿ ಜಿಲ್ಲೆಯಲ್ಲಿನ 5ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಜವಾಹರ್ ನವೋದಯ ವಿದ್ಯಾಲಯಗಳಿಗೆ ಪ್ರವೇಶಾವಕಾಶವನ್ನು ಮಾಡಿಕೊಡಲಾಗುತ್ತೆ. ಪ್ರವೇಶ ಪರೀಕ್ಷೆಗೆ ಪ್ರಶ್ನೆಗಳು ಆಯ್ಕೆ ಆಧಾರಿತ ಹಾಗೂ ಸಾಂಕೇತಿಕವಾಗಿರುತ್ತವೆ. ವಿದ್ಯಾರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರಬೇಕು. ವಿದ್ಯಾರ್ಥಿಯು 9ರಿಂದ 13 ಒಂದು ವಯಸ್ಸಿನಲ್ಲಿರಬೇಕು, ವಯೋಮಿತಿಯಲ್ಲಿರಬೇಕು. 3, 4 ಮತ್ತು 5ನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಹಳ್ಳಿಗಳಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಗ್ರಾಮೀಣ ಮೀಸಲಾತಿಯನ್ನು ಪರಿಗಣಿಸಲ್ಪಡುತ್ತಾರೆ. ಆದರೆ ಈ ಮೀಸಲಾತಿಯಲ್ಲಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು ಮೊದಲ ಬಾರಿಗೆ ಮಾತ್ರ ಪಾಲ್ಗೊಳ್ಬೇಕು. ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮೀಸಲಾತಿಯನ್ನು ಇಡಲಾಗುತ್ತೆ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಈ ಶಾಲೆಗಳಿವೆ. 80% ಸ್ಥಾನಗಳನ್ನು ಜಿಲ್ಲೆಯ ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳಿಗಾಗಿ ಮೀಸಲಾಗಿಡಲಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗಾಗಿ ಜಿಲ್ಲೆಯಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ನಿಗದಿಪಡಿಸ್ತಾರೆ. 1/3 ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲಾಗಿಡ್ತಾರೆ. ಈ ಪರೀಕ್ಷೆ 80 ಗುಣಗಳಿದ್ದು ಅಂದರೆ ಕೇವಲ 80 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಒಂದು ಪ್ರಶ್ನೆಗೆ 1.25 ಗುಣಗಳು. ಇದು 3 ವಿಷಯಗಳನ್ನು ಒಳಗೊಂಡಿದೆ: ಕನ್ನಡ, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ. ಈ ಮೂರು ವಿಷಯಗಳನ್ನು ಒಳಗೊಂಡ ಈ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 12ನೇ ತರಗತಿವರೆಗೆ ಉಚಿತ ವಿದ್ಯಾಭ್ಯಾಸ ನೀಡಲಾಗುತ್ತೆ. CBSE ಪ್ಯಾಟರ್ನ್ ವಿದ್ಯಾರ್ಥಿಗಳ ಊಟ ವಸತಿಗಳನ್ನು ಶಾಲೆ ನೋಡಿಕೊಳ್ಳುತ್ತೆ, ಸರ್ಕಾರ ನೋಡಿಕೊಳ್ಳುತ್ತೆ. ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವಶ್ಯಕವಾದ ಶಾಲಾ ಸಮವಸ್ತ್ರ, ಪಠ್ಯಪುಸ್ತಕ, ಶೂಸು, ಪಾದರಕ್ಷೆ ಅನ್ಬೋದು, ಸೋಪು, ಎಣ್ಣೆ, ಪೇಸ್ಟು, ಇದೆಲ್ಲ ಶಾಲೆನೇ ಅಂದರೆ ಸರ್ಕಾರ ನೋಡ್ಕೊಂಡ್ಬಿಡುತ್ತೆ. ಈ ರೀತಿ ಜವಾಹರ ನೆಹರು ಅವರ ಒಂದು ವಿದ್ಯಾಲಯ ಜವಾಹರ್ ನವೋದಯ ವಿದ್ಯಾಲಯ ಅಂಥೇಳಿ, ಇದರ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ನಾನು ಮತ್ತು ನನ್ನ ಸಹೋದ್ಯೋಗಿ ಶಿಕ್ಷಕರು ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.
ಆಸಕ್ತ ವಿದ್ಯಾರ್ಥಿಗಳು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಈ ಕಾಮೆಂಟ್ ಬಾಕ್ಸಲ್ಲಿ ಕೆಳಗಡೆ ತಮ್ಮ ಹೆಸರು, ವಿಳಾಸ, ತಮ್ಮ ದೂರಧ್ವನಿ ಸಂಖ್ಯೆ ಅಂದರೆ ಮೊಬೈಲ್ ಸಂಖ್ಯೆ ಅನ್ನು ನಮೂದಿಸಿ ನಮಗೆ ಕಳಿಸಿ, ಅಂದರೆ ಕಮೆಂಟ್ ಮಾಡಿ. ನಾವು ಪ್ರತಿಯೊಂದು ಅಂಶವನ್ನು ವೈಯಕ್ತಿಕವಾಗಿ ಆನ್ಲೈನ್ ಮೂಲಕ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ಸಿನ ಒಂದು ಗುರಿಯನ್ನು ಮುಟ್ಟಲು ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಜವಾಹರ್ ನವೋದಯ ವಿದ್ಯಾಲಯಗಳ ಒಂದು ಪ್ರವೇಶ ಪರೀಕ್ಷೆಯ ಒಂದು ಪೂರ್ವ ತಯಾರಿಯನ್ನು, ಒಂದು ಪರೀಕ್ಷೆಯ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು, ಅಭ್ಯಾಸ ಕ್ರಮವನ್ನು ಆನ್ಲೈನ್ ಮೂಲಕ ನಾವು ಅತಿ ಶೀಘ್ರದಲ್ಲೇ ಹೇಳ್ಕೊಡ್ತಾ ಇದ್ದೀವಿ. ಆಸಕ್ತ ಎಲ್ಲ ವಿದ್ಯಾರ್ಥಿಗಳು, ಈ ವಿಡಿಯೋವನ್ನು ನೋಡ್ತಿರತಕ್ಕಂಥ ಎಲ್ಲ ನನ್ನ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು, ಹೆಚ್ಚಿನ ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ 4-5 ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಕಮೆಂಟ್ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ವೈಯಕ್ತಿಕವಾಗಿ ಸಂಪರ್ಕವನ್ನು ಮಾಡ್ತೀವಿ, ಅವರ ಒಂದು ಅನಿಸಿಕೆಯನ್ನು ಕೇಳಿಕೊಂಡು ಆ ಪ್ರಕಾರನೇ ನಾವು ಜವಾಹರ್ ನವೋದಯ ವಿದ್ಯಾಲಯಗಳ ಪರೀಕ್ಷೆಯನ್ನು ಹೇಗೆ ಪೇಸ್ ಮಾಡಬೇಕು, ಹೇಗೆ ಬರೀಬೇಕು, ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳಿರುತ್ತೆ, ಹೇಗೆ ಅದರ ಸಿಲೆಬಸ್ ಇರುತ್ತೆ ಅನ್ನೋದರ ಬಗ್ಗೆ ಅಭ್ಯಾಸ ಕ್ರಮವನ್ನು ನಾವು ಅತಿ ಶೀಘ್ರದಲ್ಲೇ ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಈ ವಿಡಿಯೋ ಮೂಲಕ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.